ನಮಸ್ತೆ ವಿದ್ಯಾರ್ಥಿಗಳೇ, ಆರನೇ ತರಗತಿಯ ಸಮಾಜ ವಿಜ್ಞಾನದ 10ನೇ ಯೂನಿಟ್ ಪ್ರಜಾಪ್ರಭುತ್ವ ಮತ್ತು ಹಕ್ಕುಗಳು. ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ ಏನೆಲ್ಲ ಕಲಿತಿದ್ದೇವೆ ಒಮ್ಮೆ ನೆನಪು ಮಾಡಿ ನೋಡೋಣ. ಪ್ರಪಂಚದಾದ್ಯಂತ ಪ್ರಜಾಪ್ರಭುತ್ವ ಆಡಳಿತ ಹಾಗೆ ಪ್ರಜಾಪ್ರಭುತ್ವೇತರ ಆಡಳಿತ ವ್ಯವಸ್ಥೆಗಳಿವೆ ಎಂಬುದನ್ನು ಕಲಿತಿದ್ದೇವೆ. ಹೆಚ್ಚಿನ ದೇಶಗಳು ಕೂಡ ಯಾವ ಆಡಳಿತ ವ್ಯವಸ್ಥೆಯನ್ನು ಒಳಗೊಂಡಿದೆ? ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯನ್ನು ಒಳಗೊಂಡಿದೆ. ಇದಕ್ಕೆ ಕಾರಣವೇನು ಮಕ್ಕಳೇ? ಇಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣೆಯಾಗ್ತದೆ. ಹಾಗಾಗಿ ಹೆಚ್ಚಿನ ದೇಶಗಳು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಆಡಳಿತವನ್ನೇ ನಡೆಸಿರುವಂಥದ್ದು ಎಂಬ ವಿಚಾರ ನೀವು ಕಳೆದ ತರಗತಿಯಲ್ಲಿ ತಿಳಿದಿದ್ದೀರಿ. ಹಾಗಾದ್ರೆ ಮಕ್ಕಳೇ, ಮಾನವ ಹಕ್ಕುಗಳು ಯಾವುದೆಲ್ಲ ಒಮ್ಮೆ ನೆನಪು ಮಾಡಿ? ಜೀವಿಸುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಂಘಟಿಸುವ ಹಕ್ಕು, ಉದ್ಯೋಗದ ಹಕ್ಕು, ಸಂಸ್ಕೃತಿ, ಭಾಷೆ, ಲಿಪಿಗಳನ್ನು ಸಂರಕ್ಷಿಸುವ ಹಕ್ಕು ಇತ್ಯಾದಿ. ಈ ಮೇಲಿನ ಹಕ್ಕುಗಳನ್ನು ವಿಶ್ವಸಂಸ್ಥೆ 1948 ಡಿಸೆಂಬರ್ 10ರಂದು ಅಂಗೀಕರಿಸಲ್ಪಟ್ಟಿದೆ. ವಿಶ್ವದಾದ್ಯಂತ ಎಲ್ಲರಿಗೂ ಮಾನವ ಹಕ್ಕುಗಳು ಸಿಗಬೇಕು ಎನ್ನುವ ಉದ್ದೇಶದಿಂದ ಈ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ. ಹಾಗಾಗಿ ನಾವು ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನ ಎಂದು ಆಚರಣೆ ಮಾಡ್ತೇವಲ್ವಾ? ಒಂದು ವೇಳೆ ಮಕ್ಕಳೇ ಮಾನವ ಹಕ್ಕುಗಳು ಉಲ್ಲಂಘನೆಯಾದರೆ ಏನು ಮಾಡ್ಬೋದು? ಅದನ್ನು ಕೂಡ ಕಳೆದ ತರಗತಿಯಲ್ಲಿ ಹೇಳಿದ್ದೇನೆ. ಭಾರತದಂತಹ ರಾಷ್ಟ್ರದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಆದರೆ ಏನು ಮಾಡ್ಬೋದು? ಅದಕ್ಕೆ ಆಯೋಗಗಳಿವೆ. ಈ ಆಯೋಗವನ್ನು 1993ರಲ್ಲಿ ಪಾರ್ಲಿಮೆಂಟ್ ಅಂಗೀಕರಿಸಿದೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಕೂಡ ಮಾನವ ಹಕ್ಕುಗಳು ಉಲ್ಲಂಘನೆ ಆದರೆ ಅದನ್ನು ಸಂರಕ್ಷಣೆ ಮಾಡುವಂತಹ ಆಯೋಗಗಳಿವೆ ಎಂಬ ವಿಚಾರಗಳನ್ನು ನೀವು ಕಳೆದ ತರಗತಿಗಳಲ್ಲಿ ತಿಳಿದಿದ್ದೀರಲ್ವಾ? ಇಂದಿನ ತರಗತಿಯಲ್ಲಿ ಮಾನವ ಹಕ್ಕುಗಳೊಂದಿಗೆ ಮಕ್ಕಳ ಹಕ್ಕು, ಮಹಿಳಾ ಹಕ್ಕು, ಅದೇ ರೀತಿ ಹಕ್ಕುಗಳು ಮಾತ್ರವಲ್ಲದೆ ಕರ್ತವ್ಯಗಳನ್ನು ನಾವು ಪಾಲಿಸಬೇಕಾಗಿದೆ. ಈ ಎಲ್ಲ ವಿಚಾರಗಳನ್ನು ನಾವು ಇಂದಿನ ತರಗತಿಯಲ್ಲಿ ಕಲೀಲಿಕ್ಕಿದ್ದೇವೆ. ಮೊದಲಾಗಿ ನಾವು ಮಕ್ಕಳ ಹಕ್ಕನ್ನು ನೋಡುವ. ಈ ಚಿತ್ರವನ್ನೊಮ್ಮೆ ಗಮನಿಸಿ. ಅಭಿಪ್ರಾಯ ಸ್ವಾತಂತ್ರ್ಯ ನನ್ನ ಹಕ್ಕಾಗಿದೆ, ಕಲಿಯುವ ಹಕ್ಕು ನನಗಿದೆ, ಹೆಸರಿಗೂ ರಾಷ್ಟ್ರೀಯತೆಗೂ ಅವಕಾಶವಿದೆ, ಬಾಲಕಾರ್ಮಿಕತನದಿಂದ ಸಂರಕ್ಷಣೆ. ಈ ಚಿತ್ರವನ್ನು ಗಮನಿಸಿದಿರಲ್ಲ, ಯಾರಿಗೆ ಸಂಬಂಧಿಸಿರುವಂತಹ ಚಿತ್ರಗಳಾಗಿವೆ? ಹಾ, ಮಕ್ಕಳಿಗೆ ಸಂಬಂಧಿಸಿದ ಚಿತ್ರಗಳಾಗಿವೆ ಅಲ್ವಾ? ಅಭಿಪ್ರಾಯ ಸ್ವಾತಂತ್ರ್ಯ ನನಗಿದೆ, ಮಕ್ಕಳ ಹಕ್ಕಿನಲ್ಲಿ ಹೇಳಲ್ಪಡುತ್ತದೆ. ಪ್ರತಿಯೊಬ್ಬ ಮಗುವಿಗೂ ಕೂಡ ತನ್ನ ಅಭಿಪ್ರಾಯ ಏನು ಎಂಬುದನ್ನು ತಿಳಿಸುವಂತಹ ಹಕ್ಕಿದೆ. ಅದು ಶಾಲೆಯಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಅಥವಾ ಸಮಾಜದಲ್ಲಾಗಿರ್ಬೋದು, ಅಭಿಪ್ರಾಯ ವ್ಯಕ್ತಪಡಿಸುವಂತಹ ಹಕ್ಕು ಸ್ವಾತಂತ್ರ್ಯ ಮಗುವಿಗಿದೆ. ಹಾಗಾದ್ರೆ ಮಕ್ಕಳೇ, ಮಕ್ಕಳಿಗೆ ವಿಶೇಷವಾದಂತಹ ಹಕ್ಕುಗಳನ್ನು ನೀಡಲು ಕಾರಣವೇನು? ಮಾನವ ಹಕ್ಕುಗಳಲ್ಲೇ ಇದೆಲ್ಲವನ್ನು ಹೇಳಿದ್ರೆ ಸಾಲದೆ ಯೋಚನೆ ಮಾಡಿ ನೋಡೋಣ. ಮಕ್ಕಳಿಗೆ ವಿಶೇಷವಾದಂತಹ ಹಕ್ಕುಗಳನ್ನು ನೀಡಲಾಗಿದೆ, ಇದಕ್ಕೆ ಕಾರಣವೇನಿರ್ಬೋದು?
ಹಾ, ಬಾಲ್ಯ ಕಾಲದಲ್ಲಿ ಮಕ್ಕಳಲ್ಲಿರುವಂತಹ ಮಾನಸಿಕ ಶಾರೀರಿಕ ಪ್ರತ್ಯೇಕತೆಗಳಿಂದಾಗಿ ಅವರಿಗೆ ಪ್ರತ್ಯೇಕವಾದಂತಹ ಪರಿಗಣನೆ ನೀಡಬೇಕಾಗ್ತದೆ. ಹಾಗಾಗಿ ಮಕ್ಕಳಿಗಾಗಿ ವಿಶೇಷವಾದಂತಹ ಹಕ್ಕುಗಳನ್ನು, ಪ್ರತ್ಯೇಕವಾದಂತಹ ಹಕ್ಕುಗಳನ್ನು ನೀಡಲಾಗಿದೆ. ಮಕ್ಕಳಿಗೆ ವಿಶೇಷವಾದ ಹಕ್ಕುಗಳು ಅಂತ ಹೇಳಿದ್ರೆ ಶಿಕ್ಷಣವು ಪ್ರಧಾನ ಹಕ್ಕಾಗಿದೆ. 2009 ಪಾರ್ಲಿಮೆಂಟ್ ಅಂಗೀಕರಿಸಲ್ಪಟ್ಟಂತಹ ಹಕ್ಕಾಗಿದೆ. 2009 RTE ರೈಟ್ ಟು ಎಜುಕೇಷನ್ ಆಕ್ಟ್, ಇದರ ಪ್ರಕಾರ ಪ್ರತಿಯೊಬ್ಬ ಮಗುವಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ದೊರೆಯಲೇಬೇಕು. ಈ ಕಾಯ್ದೆಯ ಪ್ರಕಾರ 6 ವರ್ಷದಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ದೊರೆಯಲೇಬೇಕು ಎನ್ನುವಂತಹ ಕಾಯ್ದೆಯನ್ನು 2009 ಜಾರಿಗೊಳಿಸಲಾಯಿತು. ಹಾಗಾದ್ರೆ ಮಕ್ಕಳೇ, ಶಿಕ್ಷಣದ ಹಕ್ಕು ಮಕ್ಕಳ ಹಕ್ಕು ಎಂಬುದನ್ನು ತಿಳಿದಿರಲ್ಲ. ಮಾನವ ಹಕ್ಕುಗಳಿಂದ ಮಕ್ಕಳ ಹಕ್ಕು ಹೇಗೆ ಪ್ರತ್ಯೇಕವಾಗಿದೆ ಎಂಬುದನ್ನು ತಿಳಿದಿರಲ್ಲ. ಭಾರತದಲ್ಲಿ ಯಾವಾಗ ಇದನ್ನು ಅಂಗೀಕರಿಸಲ್ಪಟ್ಟಿತು ಅಂತ ಹೇಳಿದೆ ತಿಳಿದಿರಲ್ಲ. ಮಕ್ಕಳ ಹಕ್ಕುಗಳ ಒಪ್ಪಂದ, ಮಾನವರು ಉತ್ತಮವಾದುದೆಲ್ಲವನ್ನೂ ಮಕ್ಕಳಿಗೆ ಒದಗಿಸಲು ಜವಾಬ್ದಾರರಾಗಿರುವರು. ಸಂತೋಷ, ಪರಸ್ಪರ ಸಹಮತದಿಂದ ಕೂಡಿದ ಗೃಹ ವಾತಾವರಣದಲ್ಲಿ ಶಿಶು ವಾತ್ಸಲ್ಯವನ್ನು ಅನುಭವಿಸಿ ಬೆಳೆಯುವುದು ಹಾಗೂ ಸ್ವಾತಂತ್ರ್ಯ, ಶಾಂತಿ, ಸಮಾಧಾನ, ಸಹಿಷ್ಣುತೆ, ಸಮಾನತೆ, ಸಹಾನುಭೂತಿ ಎಂಬೀ ಆಶಯಗಳ ಅಂತಸ್ಸತ್ವವನ್ನು ಮನದಟ್ಟು ಮಾಡಿಕೊಂಡು ಬೆಳವಣಿಗೆಯನ್ನು ಹೊಂದಬೇಕು. ಕೇಳಿದಿರಲ್ಲ ಮಕ್ಕಳೇ, ಮಕ್ಕಳಿಗೆ ಉತ್ತಮವಾದಂತಹ ಗೃಹ ವಾತಾವರಣ ನೀಡಬೇಕು. ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಹನೆ ಎಲ್ಲವೂ ತುಂಬಿ ತುಳುಕ್ತಾ ಇರಬೇಕು. ಅಲ್ಲಿ ಮಕ್ಕಳಿಗೆ ಪ್ರೀತಿ ಇರಬೇಕು, ವಾತ್ಸಲ್ಯ ಇರಬೇಕು. ಹಾಗಿದ್ರೆ ಮಾತ್ರ ಮಕ್ಕಳು ಸರ್ವತೋಮುಖ ಬೆಳವಣಿಗೆ ಹೊಂದಲು ಸಾಧ್ಯ. ಇದನ್ನು ಮಾನವನು ಮಕ್ಕಳಿಗೆ ಕೊಡಬೇಕು ಅಂತ ಹೇಳುವಂಥದ್ದು ಒಪ್ಪಂದವಾಗಿದೆ. ಹಾಗಿದ್ರೆ ಕೆಲವೊಂದು ಹಕ್ಕುಗಳನ್ನು ನಾವು ಗುರುತಿಸೋಣ. ಕಷ್ಟಗಳನ್ನು ಸಹಿಸುವಂತಹ ಹಕ್ಕು, ಕಷ್ಟಗಳನ್ನು ಎದುರಿಸುವ ಹಕ್ಕು, ಸಂರಕ್ಷಣೆಯನ್ನು ಪಡೆದುಕೊಳ್ಳುವಂತಹ ಹಕ್ಕು, ಪರಿಪೂರ್ಣವಾದಂತಹ ಪ್ರಗತಿಯನ್ನು ಹೊಂದುವಂತಹ ಹಕ್ಕು, ಮಾನಸಿಕ ಹಾಗೂ ದೈಹಿಕ ದೌರ್ಜನ್ಯದಿಂದ ಸಂರಕ್ಷಣೆ ಪಡೆಯುವ ಹಕ್ಕು, ಶುಶ್ರೂಷೆ ಪಡೆಯುವ ಹಕ್ಕು ಇತ್ಯಾದಿ ಹಕ್ಕುಗಳಿವೆ. ಇನ್ನು ಹಲವು ಹಕ್ಕುಗಳಿವೆ. ಅವುಗಳನ್ನೆಲ್ಲ ನೀವು ಒಂದೊಂದಾಗಿ ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡಿ. ಒಮ್ಮೆ ಯೋಚನೆ ಮಾಡಿ ನೋಡೋಣ, ಇನ್ನು ಯಾವ ವಿಚಾರಗಳನ್ನೆಲ್ಲ ಅದರಲ್ಲಿ ಸೇರಿಸಬಹುದು? ತಂದೆ ತಾಯಿಗಳ ಪ್ರೀತಿ, ಆಟದ ಹಕ್ಕು, ವಸತಿಯ ಹಕ್ಕು, ಪೋಷಣೆಯ ಹಕ್ಕು, ಪೌಷ್ಟಿಕ ಆಹಾರದ ಹಕ್ಕು ಇತ್ಯಾದಿ ಎಲ್ಲ ವಿಚಾರಗಳನ್ನು ನಿಮಗೆ ಆ ಪಟ್ಟಿಯಲ್ಲಿ ಸೇರಿಸಬಹುದು. ಇದನ್ನು ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡಿ. ಹಾಗಾದ್ರೆ ಮಕ್ಕಳೇ, ನೀವು ನಿಮ್ಮ ಹಕ್ಕುಗಳು ಏನು ಎಂಬುದನ್ನು ತಿಳ್ಕೊಂಡ್ರಿ. 2009 RTE ಆಕ್ಟ್ನ ಪ್ರಕಾರ ಮಕ್ಕಳಿಗೆ ಹಕ್ಕುಗಳನ್ನು ನೀಡಿದ್ರೂ ಕೂಡ ಈ ಹಕ್ಕುಗಳು ಉಲ್ಲಂಘಿಸಲ್ಪಡುತ್ತದೆ. ಮಕ್ಕಳು ಶೋಷಣೆಗೊಳಗಾಗ್ತಾರೆ. ಯಾವ ರೀತಿ ಶೋಷಣೆಗೊಳಗಾಗ್ತಾರೆ ಹೇಳಿ ನೋಡೋಣ. ಹಾ, ಬಾಲಕಾರ್ಮಿಕತನ, ಬಾಲ್ಯ ವಿವಾಹ ಇತ್ಯಾದಿ. ಇಂತಹ ಮಕ್ಕಳು ಯಾವ ರೀತಿ ತಮ್ಮ ಹಕ್ಕುಗಳನ್ನು ಸಂರಕ್ಷಿಸಬಹುದು ಹೇಳಿ ನೋಡೋಣ. 2009 RTE ಪ್ರಕಾರ ಮಕ್ಕಳಿಗೆ ಹಕ್ಕುಗಳನ್ನು ನೀಡಿದ್ರೂ ಕೂಡ ಆ ಹಕ್ಕುಗಳಿಂದ ವಂಚಿಸಲ್ಪಡ್ತಾರೆ. ಹಾಗಿದ್ರೆ ಇಂತಹ ಮಕ್ಕಳು ಯಾವ ರೀತಿ ತಮ್ಮ ಹಕ್ಕುಗಳನ್ನು ಸಂರಕ್ಷಿಸಿಕೊಳ್ಬಹುದು ಯೋಚನೆ ಮಾಡಿ. ಅದಕ್ಕಾಗಿ ಮಕ್ಕಳ ರಾಷ್ಟ್ರೀಯ ಆಯೋಗ, ಅದೇ ರೀತಿ ರಾಜ್ಯದಲ್ಲಿ ರಾಜ್ಯ ಆಯೋಗವು ಇದೆ. ಇದು ಮಕ್ಕಳ ಹಕ್ಕುಗಳನ್ನು ಸಂರಕ್ಷಿಸಲ್ಪಡುತ್ತದೆ. ಆಯೋಗದ ಜವಾಬ್ದಾರಿಗಳೇನು ಎಂಬುದನ್ನು ಹಿಂದಿನ ತರಗತಿಯಲ್ಲಿ ಕಲಿತಿದ್ದೀರಲ್ಲ. ಒಂದೆರಡು ಜವಾಬ್ದಾರಿಗಳನ್ನು ಹೇಳಬಹುದಾ ಹೇಳಿ ನೋಡೋಣ. ಹಾ, ಸರಿಯಾಗಿದೆ. ದೂರುಗಳನ್ನು ಸ್ವೀಕರಿಸುವುದು, ಆ ದೂರುಗಳ ಬಗ್ಗೆ ಅನ್ವೇಷಣೆಯನ್ನು ನಡೆಸುವುದು ಮುಂತಾದ ವಿಚಾರಗಳು ಆಯೋಗವು ನಡೆಸುತ್ತದೆ. ಅದಕ್ಕೆ ಸರಿಯಾದ ತೀರ್ಪನ್ನು ನೀಡುತ್ತದೆ. ಒಟ್ಟಿನಲ್ಲಿ ಮಕ್ಕಳ ಹಕ್ಕು ಏನನ್ನು ಸೂಚಿಸುತ್ತದೆ? ಪ್ರತಿಯೊಬ್ಬ ಮಗುವಿಗೂ ಉಚಿತ ಮತ್ತು
ಕಡ್ಡಾಯ ಶಿಕ್ಷಣ ದೊರೆಯಲೇಬೇಕು. ಅದು ಎಷ್ಟು ವಯಸ್ಸಿನವರೆಗೆ? 6 ರಿಂದ 14 ವಯಸ್ಸಿನವರೆಗೆ ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯ ಶಿಕ್ಷಣ ದೊರೆಯಲೇಬೇಕು ಎನ್ನುವಂತಹ ಹಕ್ಕಾಗಿದೆ. ಇದು ಪ್ರತಿಯೊಬ್ಬ ಮಗುವಿನ ಹಕ್ಕಾಗಿದೆ. ಈ ಮೂಲಕ ಮಗು ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದಲು ಸಾಧ್ಯ. ಮಕ್ಕಳ ಹಕ್ಕುಗಳನ್ನು ಸಂರಕ್ಷಿಸುವುದಕ್ಕೆ ಆಯೋಗ ಇದೆ ಅಂತೇಳಿ ನಾನು ಈಗಾಗಲೇ ಹೇಳಿದೆ. ಅದರಂತೆ ಹಲವು ವ್ಯಕ್ತಿಗಳು ಶ್ರಮಿಸಿದ್ದಾರೆ. ಅದರಲ್ಲಿ ಕೆಲವರ ಪರಿಚಯವನ್ನು ಮಾಡಿಕೊಳ್ಳೋಣ. ಮಲಾಲಾ ಯೂಸೆಫ್ ಪಾಕಿಸ್ತಾನದ ಸ್ವಾತ್ ಜಿಲ್ಲೆಯ ಮಿಂಗೋರಾ ಗ್ರಾಮದ ಒಂದು ಶಾಲೆಯ ವಿದ್ಯಾರ್ಥಿನಿ. ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವುದನ್ನು ತಾಲಿಬಾನ್ ಸಂಘಟನೆಯು ನಿಷೇಧಿಸಿರುವ ಸ್ವಾತ್ ಕಣಿವೆಯಲ್ಲಿನ ಬಾಲಕಿಯರ ಶಿಕ್ಷಣಕ್ಕಾಗಿ ಹೋರಾಡಿದಳು. ಹೆಣ್ಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಡಿದ ಕಾರಣ 17ನೇ ವಯಸ್ಸಿನಲ್ಲಿ ಶಾಂತಿಗಿರುವ ನೋಬೆಲ್ ಪ್ರಶಸ್ತಿ ಲಭಿಸಿತು. ಅದೇ ರೀತಿ ಇನ್ನೋರ್ವ ಪ್ರಮುಖರು ಕೈಲಾಸ ಸತ್ಯಾರ್ಥಿ ಆಂಧ್ರಪ್ರದೇಶದವರಾದ ಇವರು ಕಳೆದ 34 ವರ್ಷಗಳಿಂದ ಅತ್ಯಂತ ನಿಷ್ಠೆಯಿಂದಲೂ ಅತ್ಯಂತ ಸಮರ್ಪಣಾಭಾವದಿಂದಲೂ ಮಕ್ಕಳ ಶೋಷಣೆಯ ವಿರುದ್ಧ ಹೋರಾಡುತ್ತಿದ್ದಾರೆ. ಇವರಿಗೆ 2014ರ ಸಾಲಿನ ನೋಬೆಲ್ ಪ್ರಶಸ್ತಿ ದೊರೆಯಿತು. ಇವರು ದೆಹಲಿಯಲ್ಲಿ ಬಚ್ಪನ್ ಬಚಾವೋ ಆಂದೋಲನದ ಮೂಲಕ ಸುಮಾರು 80,000ಕ್ಕೂ ಹೆಚ್ಚು ಬಾಲ ಕಾರ್ಮಿಕರ ಮುಕ್ತಿ ಮತ್ತು ಪುನರ್ವಸತಿಗೆ ದುಡಿಯುತ್ತಿದ್ದಾರೆ. ಆ ಮಕ್ಕಳಿಗೆ ಶಿಕ್ಷಣ ಉದ್ಯೋಗ ಕಲ್ಪಿಸುತ್ತಿದ್ದಾರೆ. ಈ ಮಹತ್ವವಾದ ಕಾರ್ಯವನ್ನು ಗುರುತಿಸಿ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಾಕಿಸ್ತಾನದ ಮಹಿಳಾ ಹೋರಾಟಗಾರ್ತಿ ಮಲಾಲಾ ಯೂಸಫ್ಳೊಂದಿಗೆ ಪಡೆದುಕೊಂಡರು. ಹಾಗಿದ್ರೆ ಆಯೋಗಗಳು ಮಾತ್ರ ಅಲ್ಲದೆ ಹಲವು ಮಹಾನ್ ವ್ಯಕ್ತಿಗಳು ಕೂಡ ಮಕ್ಕಳ ಹಕ್ಕಿಗೆ ಹೋರಾಟವನ್ನು ಮಾಡಿದ್ದಾರೆ ಎಂಬುದನ್ನು ತಿಳಿದಿರಿ. ಹಾಗಿದ್ರೆ ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆದ್ರೆ ಏನು ಮಾಡಬಹುದು? ಆಯೋಗಗಳಿಗೆ ದೂರನ್ನು ನೀಡಬಹುದು. ವಿಶ್ವ ಮಕ್ಕಳ ದಿನಾಚರಣೆ ಯಾವಾಗ ಆಚರಿಸಲ್ಪಡುತ್ತದೆ? ಭಾರತದ ಮಕ್ಕಳ ದಿನಾಚರಣೆ ನಿಮಗೆ ಗೊತ್ತಿದೆ. ವಿಶ್ವ ಮಕ್ಕಳ ದಿನಾಚರಣೆ ಯಾವಾಗ? ನವೆಂಬರ್ 20ರಂದು ವಿಶ್ವ ಮಕ್ಕಳ ದಿನಾಚರಣೆಯಾಗಿ ಆಚರಿಸಲ್ಪಡುತ್ತದೆ. ಇನ್ನು ಮುಂದೆ ನಾವು ಮಹಿಳಾ ಹಕ್ಕುಗಳು ಯಾವ ರೀತಿ ಮಕ್ಕಳಿಗೆ ವಿಶೇಷವಾದ ಹಕ್ಕನ್ನು ನೀಡಿತೋ ಅದೇ ರೀತಿ ಮಹಿಳೆಯರಿಗೂ ಕೂಡ ವಿಶೇಷವಾದ ಹಕ್ಕನ್ನು ನೀಡಲಾಗಿದೆ. ಇಲ್ಲಿ ವಾರ್ತಾ ತುಣುಕುಗಳನ್ನು ಗಮನಿಸಿ. ಮಹಿಳೆಯರ ಹಕ್ಕುಗಳ ಸಂರಕ್ಷಣೆಗಾಗಿ ಎಲ್ಲ ಸಂಸ್ಥೆಗಳಲ್ಲೂ ವನಿತಾ ಸೆಲ್ ರೂಪೀಕರಣ. ಹೈಕೋರ್ಟ್ ನಿರ್ಭಯ ಮಹಿಳೆಯರ ಸುರಕ್ಷೆಯನ್ನು ಖಾತರಿಪಡಿಸಲು ಕ್ರಮ. ರೈಲ್ವೆ ಸ್ಟೇಷನ್ಗಳಲ್ಲಿ ಮಹಿಳೆಯರಿಗಾಗಿ ಪ್ರತ್ಯೇಕ ವಿಶ್ರಾಂತಿ ಕೊಠಡಿಗಳು. ಕೇರಳದಲ್ಲಿ ಸ್ಥಳೀಯ ಆಡಳಿತ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ. ವಾರ್ತಾ ತುಣುಕುಗಳನ್ನು ಗಮನಿಸಿದಿರಲ್ಲ, ಇದರಲ್ಲಿ ಏನಿದೆ? ಮಹಿಳೆಯರ ಹಕ್ಕುಗಳ ಬಗ್ಗೆ ಸ್ಪಷ್ಟಪಡಿಸಿದ್ದಾರಲ್ವಾ? ಮಹಿಳೆಯರ ಹಕ್ಕುಗಳ ಸಂರಕ್ಷಣೆಯ ಕ್ರಮಗಳು ತಿಳಿಸಿದ್ದಾರೆ. ಇದು ಯಾಕೆ ಮಕ್ಕಳೇ? ಮಾನವ ಹಕ್ಕುಗಳಲ್ಲೇ ಇದನ್ನು ಹೇಳಿದ್ರೆ ಸಾಲದಿತ್ತೆ? ಮಹಿಳೆಯರ ಹಕ್ಕುಗಳು ಅಂತೇಳಿ ಪ್ರತ್ಯೇಕಗೊಳಿಸ್ಬೇಕಿತ್ತ? ಯೋಚನೆ ಮಾಡಿ ನೋಡೋಣ. ಮಹಿಳೆಯರಿಗೆ ಸಮಾಜದಲ್ಲಿ ಪಕ್ಷಪಾತವನ್ನು ತೋರಿಸಲಾಗುತ್ತಿತ್ತು. ಹಾಗಾಗಿ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಅವರ ಅಭಿವೃದ್ಧಿಗೋಸ್ಕರ ಮಹಿಳಾ ಹಕ್ಕುಗಳನ್ನು ರೂಪೀಕರಿಸಲಾಯಿತು. 1979ರಲ್ಲಿ ವಿಶ್ವಸಂಸ್ಥೆಯು ಮಹಿಳಾ ಪಕ್ಷಪಾತ ನಿರ್ಮೂಲನಾ ಒಪ್ಪಂದವನ್ನು ಜಾರಿಗೊಳಿಸಿತು. ಯಾವೆಲ್ಲ ಹಕ್ಕುಗಳನ್ನು ನೀಡಲಾಗಿದೆ ಗಮನಿಸೋಣ. ಸಮಾನ ಕೆಲಸಕ್ಕೆ ಸಮಾನ ವೇತನ, ರಾಜಕೀಯ ಆರ್ಥಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಸಮಾನ ಪರಿಗಣನೆ, ವಿದ್ಯಾರ್ಥಿ ವೇತನ ಮತ್ತು ಕಲಿಕಾ ಸಹಾಯ ಪಡೆಯುವಲ್ಲಿ ಸಮಾನ ಅವಕಾಶ, ಪುರುಷರಿಗೆ ಸಿಗುವಂತಹ ಸಮಾನ ಅವಕಾಶ ಸಮಾನ ಹಕ್ಕುಗಳು ಮಹಿಳೆಯರಿಗೂ ಸಿಗಬೇಕಾಗಿದೆ. ಅದು ಅವರ ಹಕ್ಕಾಗಿದೆ. ಹಾಗಾದ್ರೆ ಮಹಿಳೆಯರ ಹಕ್ಕುಗಳ ಸಂರಕ್ಷಣೆ ಹೇಗೆ ನಡೀತದೆ, ಹೇಗಾಗಿರ್ಬಹುದು? ಉತ್ತರ ನಿಮಗೆ ತಿಳಿದೇ ಇದೆ. ಮಹಿಳೆಯರಿಗೂ ಕೂಡ ಮಹಿಳಾ
ಆಯೋಗಗಳಿವೆ, ಅದು ರಾಷ್ಟ್ರೀಯ ಮಟ್ಟದಲ್ಲಿದೆ, ಅದೇ ರೀತಿ ರಾಜ್ಯ ಮಟ್ಟದಲ್ಲೂ ಕೂಡ ಇದೆ. ಯಾವೆಲ್ಲ ರೀತಿಯ ದೂರುಗಳನ್ನು ಆಯೋಗಕ್ಕೆ ನೀಡಬಹುದು, ಏನೆಲ್ಲ ದೂರುಗಳನ್ನು ನೀಡಬಹುದು ಯೋಚನೆ ಮಾಡಿ. ಮಹಿಳೆಯರ ಮೇಲಿನ ದೌರ್ಜನ್ಯ, ಹಕ್ಕುಗಳ ನಿಷೇಧ ಇತ್ಯಾದಿ. ಈ ಆಯೋಗದ ಜವಾಬ್ದಾರಿ ಏನು? ದೂರುಗಳನ್ನು ದಾಖಲಿಸುವುದು, ಅದಕ್ಕೆ ಸಂಬಂಧಪಟ್ಟಂತೆ ಅನ್ವೇಷಣೆಗಳನ್ನು ಮಾಡುವಂಥದ್ದು, ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂಥದ್ದು. ಮಕ್ಕಳೇ, ನಾವು ಇದುವರೆಗೆ ಮಾನವ ಹಕ್ಕುಗಳು, ಮಕ್ಕಳ ಹಕ್ಕುಗಳು, ಅದೇ ರೀತಿ ಮಹಿಳಾ ಹಕ್ಕುಗಳು, ಅದು ಯಾವ ರೀತಿ ಸಂರಕ್ಷಿಸಲ್ಪಡ್ತದೆ, ಅದಕ್ಕಿರುವಂತಹ ಆಯೋಗಗಳು, ಎಲ್ಲ ವಿಚಾರಗಳನ್ನು ನಾವು ಕಲಿತೆವು. ನಮಗೆ ಹಕ್ಕುಗಳಿರುವಂತೆ ಕರ್ತವ್ಯಗಳು ಇವೆ. ಆ ಕರ್ತವ್ಯಗಳು ಯಾವುದೆಂಬುದನ್ನು ನೋಡಬೇಡುವೆ, ಪಟ್ಟಿಯನ್ನೊಮ್ಮೆ ಗಮನಿಸಿ. ಹಕ್ಕುಗಳು, ಕರ್ತವ್ಯಗಳು. ಸ್ವಾತಂತ್ರ್ಯ ನನ್ನ ಹಕ್ಕಾಗಿದೆ. ಕರ್ತವ್ಯಗಳು, ನಾನು ಅನುಭವಿಸುವ ಸ್ವಾತಂತ್ರ್ಯವನ್ನು ಮತ್ತೊಬ್ಬರಿಗೂ ಒದಗಿಸಬೇಕಾದುದು ನನ್ನ ಕರ್ತವ್ಯವಾಗಿದೆ. ಮಗು ಎಂಬ ಕಾರಣದಿಂದ ಸಂರಕ್ಷಣೆಯು ನನ್ನ ಹಕ್ಕಾಗಿದೆ. ನನ್ನನ್ನು ಸಂರಕ್ಷಿಸುವುದು ತಂದೆ ತಾಯಿಯಂದಿರ ಕರ್ತವ್ಯವಾಗಿದೆ. ವೃದ್ಧಾಪ್ಯದಲ್ಲಿ ಸಂರಕ್ಷಣೆಯು ತಂದೆ ತಾಯಿಯರ ಹಕ್ಕಾಗಿದೆ. ವೃದ್ಧಾಪ್ಯದಲ್ಲಿ ತಂದೆ ತಾಯಿಯರನ್ನು ಸಂರಕ್ಷಿಸುವುದು ನನ್ನ ಕರ್ತವ್ಯವಾಗಿದೆ. ಶಿಕ್ಷಣ ಮತ್ತು ಅದಕ್ಕಿರುವ ಮೂಲ ಸೌಕರ್ಯದ ಲಭ್ಯತೆಯು ನನ್ನ ಹಕ್ಕಾಗಿದೆ. ಶಾಲಾ ನಿಯಮಗಳನ್ನು ಪಾಲಿಸುವುದು ನನ್ನ ಕರ್ತವ್ಯವಾಗಿದೆ. ಹಕ್ಕುಗಳು ಉಲ್ಲಂಘಿಸಲ್ಪಟ್ಟಾಗ ಅದಕ್ಕೆ ಪರಿಹಾರ ದೊರಕಬೇಕಾದುದು ನನ್ನ ಹಕ್ಕಾಗಿದೆ. ದೇಶ ಸೇವೆ ಮತ್ತು ಸಾರ್ವಜನಿಕ ಸೇವೆಯು ನನ್ನ ಕರ್ತವ್ಯವಾಗಿದೆ. ಹಕ್ಕು ಮತ್ತು ಕರ್ತವ್ಯ, ಸ್ವಾತಂತ್ರ್ಯ ನನ್ನ ಹಕ್ಕಾಗಿದೆ. ಅದೇ ರೀತಿ ನಾನು ಅನುಭವಿಸುವಂತಹ ಸ್ವಾತಂತ್ರ್ಯವನ್ನು ಇನ್ನೊಬ್ಬರಿಗೂ ಒದಗಿಸಿಕೊಡಬೇಕು, ಅದು ನನ್ನ ಕರ್ತವ್ಯವಾಗಿದೆ. ನಾನೊಬ್ಬನೇ ಸ್ವಾತಂತ್ರ್ಯವನ್ನು ಅನುಭವಿಸಿದ್ರೆ ಸಾಲದು, ಇನ್ನೊಬ್ಬನು ಕೂಡ ಆ ಸ್ವಾತಂತ್ರ್ಯ ಹೇಗಿದೆ ಎಂಬುದನ್ನು ಅನುಭವಿಸಬೇಕು, ಇದು ನನ್ನ ಕರ್ತವ್ಯವಾಗಿದೆ. ಅದು ಗಮನಿಸಬೇಕಾದಂತಹ ವಿಚಾರ. ಮಗು ಎನ್ನುವ ಕಾರಣಕ್ಕೆ ತನ್ನನ್ನು ಸಂರಕ್ಷಿಸಬೇಕಾದ್ದು ಹಕ್ಕಾಗಿದೆ. ಅದೇ ರೀತಿ ತಂದೆ ತಾಯಿಗಳು ನನ್ನನ್ನು ಸಂರಕ್ಷಿಸುವುದು ಅವರ ಕರ್ತವ್ಯವಾಗಿದೆ. ಯೋಚನೆ ಮಾಡಿ, ಅದೇ ರೀತಿ ವೃದ್ಧರಾದಾಗ ನನ್ನ ತಂದೆ ತಾಯಿಯವರನ್ನು ಸಂರಕ್ಷಿಸುವುದು ನನ್ನ ಕರ್ತವ್ಯವಾಗಿದೆ. ಶಿಕ್ಷಣ ಮತ್ತು ಅದಕ್ಕಿರುವಂತಹ ಮೂಲ ಸೌಕರ್ಯಗಳು, ಪುಸ್ತಕ ಇರ್ಬೋದು, ತರಗತಿ ಕೋಣೆ ಇರ್ಬೋದು, ಇದೆಲ್ಲವನ್ನು ಪಡ್ಕೊಳ್ಳುವಂಥದ್ದು ನನ್ನ ಹಕ್ಕಾಗಿದೆ. ಅದೇ ರೀತಿ ಶಾಲಾ ನಿಯಮಗಳನ್ನು ಅನುಸರಿಸುವುದು ನನ್ನ ಕರ್ತವ್ಯವಾಗಿದೆ. ನನ್ನ ಹಕ್ಕುಗಳು ಉಲ್ಲಂಘಿಸಲ್ಪಟ್ಟಾಗ ಅದಕ್ಕೆ ಪರಿಹಾರವನ್ನು ಪಡೆದುಕೊಳ್ಳುವುದು ನನ್ನ ಹಕ್ಕಾಗಿದೆ. ಅದೇ ರೀತಿ ದೇಶ ಸೇವೆ, ಸಾಮಾಜಿಕ ಸೇವೆಗಳನ್ನು ಮಾಡುವುದು ನನ್ನ ಕರ್ತವ್ಯವಾಗಿದೆ. ಇಂತಹ ಹಕ್ಕುಗಳು ಮತ್ತು ಕರ್ತವ್ಯಗಳು ನಿಮ್ಮ ಪ್ರತಿ ದಿನದ ಜೀವನದ ಚಟುವಟಿಕೆಗಳಲ್ಲಿ ನಡೀತಾ ಇರ್ತದೆ. ಹಕ್ಕು ಮತ್ತು ಕರ್ತವ್ಯ, ಈ ಹಕ್ಕು ಮತ್ತು ಕರ್ತವ್ಯ ಎನ್ನುವಂಥದ್ದು ಒಂದೇ ನಾಣ್ಯದ ಎರಡು ಮುಖಗಳಂತೆ. ನೀವು ಪ್ರತಿ ದಿನವೂ ಅನುಭವಿಸುತ್ತಿರುವಂತಹ ಹಕ್ಕು ಕರ್ತವ್ಯಗಳನ್ನು ಪಟ್ಟಿ ಮಾಡಿ ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡಿ. ಉದಾಹರಣೆಗೆ, ಬಸ್ಸಲ್ಲಿ ನೀವು ಹೋಗ್ತೀರಿ, ಬಸ್ಸಿನ ಕಂಡಕ್ಟರಿಗೆ ನೀವು ಹಣವನ್ನು ಕೊಡ್ತೀರಿ. ಹಣವನ್ನು ಕೊಟ್ಟಾಗ ಅವನು ಟಿಕೆಟ್ ಅನ್ನು ಕೊಡ್ತಾನೆ. ಟಿಕೆಟ್ ಅನ್ನು ಕೊಡುವಂಥದ್ದು ಅವನ ಕರ್ತವ್ಯ, ಟಿಕೆಟ್ ಅನ್ನು ಪಡ್ಕೊಳ್ಳುವಂಥದ್ದು ನಿಮ್ಮ ಹಕ್ಕಾಗಿದೆ. ಈ ರೀತಿ ಹಲವು ಘಟನೆಗಳು ಪ್ರತಿನಿತ್ಯ ನಡೆಯುತ್ತವೆ. ಇಂಥವುಗಳನ್ನು ಪಟ್ಟಿ ತಯಾರಿಸಿ ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡಿ. ಇಲ್ಲೊಂದು ಚಟುವಟಿಕೆ ಇದೆ, ಪೂರ್ತಿಗೊಳಿಸಿ. ಹಕ್ಕುಗಳು ಮತ್ತು ಕರ್ತವ್ಯಗಳು. ಹಕ್ಕುಗಳು, ರಸ್ತೆಯಲ್ಲಿ ಸಂಚರಿಸುವುದು ನನ್ನ ಹಕ್ಕಾಗಿದೆ. ರಸ್ತೆಯ ನಿಯಮಗಳನ್ನು ಪಾಲಿಸುವುದು ನನ್ನ ಕರ್ತವ್ಯವಾಗಿದೆ. ಈ ರೀತಿ ಪಟ್ಟಿಯನ್ನು ತಯಾರಿಸಿ. ನಾವು ಇಂದಿನ ತರಗತಿಯಲ್ಲಿ ಮಾನವ ಹಕ್ಕುಗಳು, ಮಕ್ಕಳ ಹಕ್ಕುಗಳು, ಅದೇ ರೀತಿ ಮಹಿಳೆಯರ ಹಕ್ಕುಗಳು, ಅದೇ ರೀತಿ ಕರ್ತವ್ಯಗಳ ಬಗ್ಗೆ ತಿಳಿದೆವು. ಪ್ರಜಾಪ್ರಭುತ್ವ ಮತ್ತು ಹಕ್ಕುಗಳು, ಇದರಲ್ಲಿ ನೀವು ಕಲಿತಂತಹ ವಿಚಾರಗಳು ಸರಕಾರಗಳು
ಆ ಸರಕಾರದಲ್ಲಿರುವಂತಹ ಆಡಳಿತವು ಪ್ರಜಾಪ್ರಭುತ್ವ ಆಡಳಿತ ಮತ್ತು ಪ್ರಜಾಪ್ರಭುತ್ವೇತರ ಆಡಳಿತಗಳು. ಪ್ರಜಾಪ್ರಭುತ್ವ ಆಡಳಿತದಲ್ಲಿ ಹಕ್ಕುಗಳು ಸಂರಕ್ಷಿಸಲ್ಪಡುತ್ತದೆ, ಪ್ರಜಾಪ್ರಭುತ್ವೇತರ ಸರಕಾರದಲ್ಲಿ ಪರಿಮಿತವಾದಂತಹ ಹಕ್ಕುಗಳು. ಪ್ರಜಾಪ್ರಭುತ್ವ ಸರಕಾರದಲ್ಲಿ ಯಾವ ರೀತಿಯ ಹಕ್ಕುಗಳೆಲ್ಲ ಸಂರಕ್ಷಿಸಲ್ಪಡುತ್ತದೆ? ಮಾನವ ಹಕ್ಕುಗಳು, ಮಕ್ಕಳ ಹಕ್ಕುಗಳು, ಮಹಿಳಾ ಹಕ್ಕುಗಳು. ಅದೇ ರೀತಿ ಈ ಹಕ್ಕುಗಳು ಉಲ್ಲಂಘನೆಗೊಂಡಾಗ ಅದಕ್ಕಿರುವಂತಹ ಆಯೋಗಗಳು, ಆಮೇಲೆ ಹಕ್ಕುಗಳಂತೆ ಇರುವಂತಹ ಕರ್ತವ್ಯಗಳು, ಈ ಎಲ್ಲ ವಿಚಾರಗಳನ್ನು ನಾವು ಈ ತರಗತಿಯಲ್ಲಿ ಕಲಿತಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.